ನಕಲಿ ವೋಟರ್ ಐಡಿ ಪ್ರಕರಣದಿಂದ ಮುಂದೂಡಿಕೆಯಾಗಿದ್ದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾನ ಸೋಮವಾರ ನಡೆಯಲಿದೆ. ಆದರೆ ಕ್ಷೇತ್ರದಲ್ಲಿನ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಗಿವೆ. ಉಭಯ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿ ಉಳಿದುಕೊಳ್ಳಲಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಜೆಡಿಎಸ್ ಕಾಂಗ್ರೆಸ್ಗೆ ಬೆಂಬಲಿಸಬೇಕು, ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಅವರನ್ನ ಕಣದಿಂದ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಒಪ್ಪದ ಜೆಡಿಎಸ್ ನಾಯಕರು ಮುನಿರತ್ನ ವಿರುದ್ಧ ಚುನಾವಣಾ ಗುರುತಿನ ಚೀಟಿ ಆರೋಪ ಇದೆ, ಹೀಗಾಗಿ ಮುನಿರತ್ನ ಅವರಿಗಿಂತ ರಾಮಚಂದ್ರಗೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಅಂತ ವಾದಿಸಿದ್ರು ಅಂತ ಹೇಳಲಾಗ್ತಿದೆ. ಎರಡೂ ಪಕ್ಷಗಳ ನಾಯಕರು ತಮ್ಮ ಪಟ್ಟಿಗೆ ಅಂಟಿಕೊಂಡ ಕಾರಣ ಉಭಯ ಪಕ್ಷಗಳ ಅಭ್ಯರ್ಥಿ ಕಣದಲ್ಲಿ ಉಳಿದುಕೊಳ್ಳಲಿದ್ದಾರೆ ಅಂತ ಮೂಲಗಳು ಹೇಳಿವೆ. ಇನ್ನು ಇದೇ 28ಕ್ಕೆ ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ಇಂದು ಉಭಯ ಪಕ್ಷದ ನಾಯಕರು ಪ್ರಚಾರ ಮಾಡಲಿದ್ದು ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳಲಿದೆ. ಈ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಜೊತೆ ನಮ್ಮ ಪ್ರತಿನಿಧಿ ಗಿರೀಶ್ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ. ರಾಜರಾಜೇಶ್ವರಿ ನಗರದ ಚುನಾವಣಾ ಅಖಾಡ ರಂಗೇರಿರುವಂಥದ್ದು. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ನಮ್ಮ ಜೊತೆ ಮುನಿರತ್ನ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ, ಹೇಗೆ ನಡೆಸಿದ್ರ ಅಂತ. ಈಗಾಗಲೇ ಸತತವಾಗಿ ನಾವೇನು 5 ವರ್ಷದಿಂದ ಕೆಲಸ ಮಾಡಿದ್ದೀವಿ, ಆ ಕೆಲಸದ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗ ನಮ್ಮ ನಾಯಕರಾದಂತಹ ಸಿದ್ದರಾಮಣ್ಣ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಈ ಕ್ಷೇತ್ರದ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು ಹಾಗೂ ರಾಮಲಿಂಗಾರೆಡ್ಡಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸುಮಾರು ಎಲ್ಲ ಭಾಗಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅಭಿವೃದ್ಧಿಗೆ ಮತ ಅನ್ನೋದು ಒಂದೇ ಬಿಟ್ಟು ನಮಗೆ ಬೇರೆ ಇನ್ಯಾವುದೂ ಮಾತಿಲ್ಲ. ಪ್ರತಿಯೊಂದು ಬಾರಿಯೂ ನಾವು ಹೇಳ್ತಾ ಇದ್ದೀವಿ, ಧರ್ಮ ಮತ್ತು ಜಾತಿ ನೋಡಿ ಮತ ಕೊಡಬೇಡ್ರಿ, ಅಭಿವೃದ್ಧಿ ನೋಡಿ ಮತ ಕೊಡಿ. ಅಭಿವೃದ್ಧಿಗೆ ಯಾವತ್ತೂ ಒಂದು ಒಳ್ಳೆಯ ಒಂದು ಮಾತುಗಳು ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಸರ್, ಇದು ಈ ಒಂದು ಕ್ಷೇತ್ರದ ಗೆಲ್ಲೋವಂಥದ್ದು ಕಾಂಗ್ರೆಸ್ಸಿಗೆ ಭಾಳ ಮುಖ್ಯ, ಯಾಕೆಂದರೆ ಸರ್ಕಾರ ಸುಭದ್ರ ಆಗುತ್ತೆ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಜೆ ಡಿ ಎಸ್ ಜೊತೆ ಏನೊಂದು ರಾಜಕೀಯ ಹೊಂದಾಣಿಕೆ ಮಾಡ್ಕೊಂಡಿದ್ದು, ಅದೇನು ಆಗಲಿಲ್ವ ಅಂತ ಒಂದು ಸ್ಪಷ್ಟವಾಗಿ ತಾವು ಅರ್ಥ ಮಾಡ್ಕೋಬೇಕು. ಇದು ಚುನಾವಣೆ ನಾಮಪತ್ರ ಸಲ್ಲಿಸೋಂಥ ಸಂದರ್ಭ ಇದ್ದಿದ್ದರೆ ಖಂಡಿತವಾಗಲೂ ಇದು ಯಾವುದೋ ಒಂದು ರೀತಿಯಲ್ಲಿ ಮೇಲ್ಮಟ್ಟದಲ್ಲಿ ಇದು ತೀರ್ಮಾನ ಆಗ್ತಾ ಇತ್ತು. ಈಗ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದೀವಿ, ಇಬ್ಬರು ನಾಮಪತ್ರ ಸಲ್ಲಿಸಿರೋದ್ರಿಂದ ಯಾರು ಹಿಂತೆಗೆಕ್ಕಾಗ್ತಾ ಇಲ್ಲ. ಹಾಗಾಗಿ ಇದು ಇಬ್ಬರು ಕಣದಲ್ಲಿದ್ದೀವಿ, ಇಬ್ಬರು ಕಣದಲ್ಲಿದ್ದೀವಿ. ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದೀವಿ, ಖಂಡಿತವಾಗಲೂ ಇಲ್ಲಿ ಅಭಿವೃದ್ಧಿಗೆ ಮತ ಕೊಡ್ತಾರೆ ಅಂತ ನಾವು ಈಗಾಗಲೇ ಭಾಳಷ್ಟು ಬಾರಿ ಹೇಳ್ತಾ ಇದ್ದೀವಿ. ಸರ್, ಒಂದು ಏನು ಅಂದರೆ ಈಗ ಜೆ ಡಿ ಎಸ್ ಇಂದ ಕೂಡ ಪ್ರಬಲವಾದಂಥ ಒಂದು ಪ್ರಚಾರ ನಡೀತಾ ಇದೆ ಅನ್ನೋಂಥ ಒಂದು ಮಾತಿರುವಂಥದ್ದು. ಸೊ ಇದೆಲ್ಲ ನಿಮ್ಮಿಬ್ಬರು ಪಕ್ಷ ಒಳಗಿನ ಒಂದು ಪೈಪೋಟಿಯನ್ನು ಬಿ ಜೆ ಪಿ ಲಾಭ ತೆಗೆದುಕೊಳ್ಳುತ್ತಾ? ಬಿ ಜೆ ಪಿ ಪಾರ್ಟಿ ಯಾವಾಗಲೂ ಇಬ್ಬರ ಮಧ್ಯದಲ್ಲಿ ಲಾಭ ಪಡೆಯೋದು, ಅವರು ಯಾವಾಗಲೂ ಈ ಸಂಚೆ ನಡೆಸ್ತಾನೆ ಇರ್ತಾರೆ. ಆದರೂ ಸಹ ಬಿ ಜೆ ಪಿ ಕೊಡುಗೆ 25 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಬಿ ಜೆ ಪಿ ಬಗ್ಗೆ ಮಾತನಾಡೋಂಥದ್ದು ಏನೂ ಇಲ್ಲ. ಜೆ ಡಿ ಎಸ್ ಪಕ್ಷ ಈಗಾಗಲೇ ನಮ್ಮ ಜೊತೆ ಸೇರಿದೆ, ಅವರಿಗೆ ನಾವು ಬೆಂಬಲ ಕೊಟ್ಟಿದ್ದೇವೆ. ಒಳ ಒಪ್ಪಂದಗಳಾಗುತ್ತೆ ಅನ್ನೋಂಥ ಚರ್ಚೆಗಳೆಲ್ಲ ಇತ್ತು. ಇಲ್ಲ ಇಲ್ಲ, ಒಳ ಒಪ್ಪಂದ ಅನ್ನೋ ಪ್ರಶ್ನೆ ಇಲ್ಲ. ಕರ್ನಾಟಕದ ಜನತೆಗೆ ಹಾಗೂ ಬೆಂಗಳೂರು ನಗರದಕ್ಕೆ ಮತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಮುಂಚಿತವಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಒಂದು ಮತಯಾಚನೆ ಮಾಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ, ಈ ಬಾರಿ ಕುಮಾರಣ್ಣನಿಗೆ ಮತ ಕೊಡಿ ಅಂತ ಕೇಳಿದ್ರು, ರಾಮಚಂದ್ರನಿಗೆ ಮತ ಕೇಳಲಿಲ್ಲ. ಅವರು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂದರು. ಕುಮಾರಣ್ಣ ಮುಖ್ಯಮಂತ್ರಿ ನಾವೇ ಮಾಡಿದ್ದೀವಲ್ಲ, ನಮ್ಮ ಪಕ್ಷನೇ ಬೆಂಬಲ ಕೊಟ್ಟಿದ್ದೀವಲ್ಲ ಅಲ್ಲಿಗಾದ್ರೆ ಅವ್ರು ಮಾಡಬೇಕಾಯ್ತು ಕೆಲಸ ನಾವೇ ಮಾಡಿದ್ದೀವಿ. ಹಂಗಾಗಿ ಬೆಂಬಲ ಕೊಟ್ಟಿರ್ತಕ್ಕ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿರೋದಕ್ಕೆ ಈ ಮತಗಳನ್ನ ನಮ್ಗೆ ಖಂಡಿತ ಕೊಡ್ತಾರೆ. ಇದು ಮುನಿರತ್ನ ಅವರ ಅಭಿಪ್ರಾಯ. ಏನು ಅಂದರೆ ಜೆ ಡಿ ಎಸ್ನ ಕಾರ್ಯಕರ್ತರು, ಜೆ ಡಿ ಎಸ್ ಪಕ್ಷದ ಮತದಾರರು ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ ಅನ್ನೋವಂಥದ್ದು ಮುನಿರತ್ನ ಅವರ ಅಭಿಪ್ರಾಯ. ಯಾಕೆಂದರೆ ಜೆ ಡಿ ಎಸ್ ಪಕ್ಷದ ಪ್ರಮುಖ ನಾಯಕರಾದಂಥ ಕುಮಾರಸ್ವಾಮಿ ಅವರನ್ನು ನಾವು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ, ಹಾಗಾಗಿ ಖಂಡಿತವಾಗ್ಲೂ ನಮಗೆ ಜನ ಬೆಂಬಲಿಸ್ತಾರೆ, ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ ಅನ್ನೋವಂಥ ಮಾತನ್ನು ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಮರಾವ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಬೆಂಗಳೂರು.